ತನ್ನ ಕಾರ್ಯದ ಮುಖಾಂತರವಾಗಿ ಬಂದರು. ಇವತ್ತು ನರೇಂದ್ರ ಮೋದಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ದೇಶ ಎದ್ದು ನಿಲ್ಲುತ್ತೆ, ಮಾಧ್ಯಮಗಳು ಕಾಯುತ್ತವೆ, ಇಡೀ ಜಗತ್ತು ಕಾಯ್ತಾ ಇದೆ. ಹೇಳಿದ್ರೆ ಕಾರ್ಯ ನಡೆ ಮತ್ತು ನುಡಿ ಏಕಾಗ್ರತೆ ಇರೋದ್ರಿಂದ ಅದಕ್ಕೋಸ್ಕರ ನರೇಂದ್ರ ಮೋದಿ ಹೋದ್ರು. ನರೇಂದ್ರ ಮೋದಿ ಪ್ರಸಿದ್ಧಿಯ ಹಿಂದೆ ಹೋಗಲಿಲ್ಲ, ನರೇಂದ್ರ ಮೋದಿಯ ಹಿಂದೆ ಪ್ರಸಿದ್ಧಿ ಬಂತು. ಇದು ಅವರ ವ್ಯವಸ್ಥೆ. ಹಾಗಾಗಿ ಇದನ್ನು ಎಚ್ಚರಿಕೆಯನ್ನು ಗಮನಿಸಬೇಕು. ಅದೇ ನರೇಂದ್ರ ಮೋದಿ ಒಂದು ಭಾಷಣ ಮಾಡ್ತಾರೆ ಹೇಳಿದ್ರೆ ಎಷ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ವ್ಯತ್ಯಾಸಗಳಿದ್ದಾವೆ. ನಮ್ಮೆಲ್ಲ ವಕ್ತಾರರು ರಾಷ್ಟ್ರೀಯ ವಕ್ತಾರರನ್ನು ತೆಗೆದು ನೋಡಿ, ಅದ್ಭುತವಾಗಿ ಅಧ್ಯಯನ ಮಾಡಿಕೊಂಡು ಮತ್ತು ಅಧ್ಯಯನವನ್ನು ಸಮಾಜ ಮುಂದೆ ಇಡ್ತಕ್ಕಂಥವ್ರು. ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅಧ್ಯಯನಶೀಲತೆಗಳು ಇರ್ತದೆ, ಆ ಅಧ್ಯಯನಶೀಲತೆಗಳು ನಮ್ಮಲ್ಲಿ ಪ್ರಾಮುಖ್ಯವಾಗಿರಬೇಕು. ಹಾಗಾಗಿ ಆಡಳಿತದಲ್ಲಿ ಪರಿವರ್ತನೆ ಹೇಳಿದೆ, ಆಡಳಿತದಲ್ಲಿ ಪರಿವರ್ತನೆ ಇವತ್ತು ಜಗತ್ತು ಭಾರತ ಕಡೆಗೆ ನೋಡ್ತಾ ಇದೆ. ಇಡೀ ಜಗತ್ತಿನಲ್ಲಿ ಪರಿವರ್ತನೆಗಳನ್ನು ಆಡಳಿತದ ಮುಖಾಂತರ ನರೇಂದ್ರ ಮೋದಿ ತಂದಿದ್ದಾರೆ. 6 ವರ್ಷಗಳ ಕಾಲ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ತಂದಿದ್ದೇವೆ. ಇವತ್ತು ಅಯೋಧ್ಯೆಯ ಮಂದಿರದ ಶಿಲಾನ್ಯಾಸವನ್ನು ಯಾವುದೇ ಗಲಭೆಗಳಿಲ್ಲದೆ, ಒಂದೇ ಒಂದು ಸಮಸ್ಯೆಗಳಿಲ್ಲದೆ ಆಡಳಿತವನ್ನು ಕೊಡುವ ಮುಖಾಂತರ, ಆ ಸಮಸ್ಯೆಗಳಿಲ್ಲದೆ ಪರಿಹಾರ ಮಾಡತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. 370ನೇ ವಿಧಿ ರದ್ದತಿಯನ್ನು ಮಾಡಿದಾಗ ಇಡೀ ದೇಶದಲ್ಲಿ ಗಲಭೆ ಆಗುತ್ತೆ ಅಂತ ಜನ ಕಾಯ್ತಾ ಇದ್ರು, ಆದರೆ ಒಂದೇ ಒಂದು ಗಲಭೆಗಳಾಗಲಿಲ್ಲ. 3 ತಲಾಖ್ ಆಚರಣೆ ತರಬೇಕು, ಕಾನೂನು ಮುಖಾಂತರ ಜಾರಬೇಕು, ಜಾರಿ ತಂದರು. ಹೀಗೆ ಆಡಳಿತದಲ್ಲಿ ಒಂದು ರೀತಿಯ ಪರಿವರ್ತನೆಯನ್ನು ತರತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡಿ. ರಾಜಕೀಯದಲ್ಲಿ ಪರಿವರ್ತನೆ ಯೋಚನೆ ಮಾಡಿ. 2014 ಹಿಂದೆ ನೀವು ಯಾರಾದರೂ ಶಾಲೆಗೆ ಹೋಗೋ ಕಾಲೇಜು ಹುಡುಗನ ಹತ್ರ ರಾಜಕಾರಣಿಗಳು ಅಂತ ಕೇಳಿದ್ರೆ ಅವಕಾಳರು ಅಂತ ಹೇಳಿದ್ರು, ಸೂರರು ಅಂತ ಹೇಳಿದ್ರು ಅವ್ರ ಹತ್ರ ಹೋಗೋದಕ್ಕೆ. ಆದರೆ ಇವತ್ತು ಕಾಲೇಜಿಗೆ ಹೋಗೋ ವಿದ್ಯಾರ್ಥಿ ಹತ್ರ ಕೇಳಿ, ನಾನು IAS ಆಗ್ತೇನೆ ಅಂತ ಹೇಳೋದಿಲ್ಲ, ಇಂಜಿನಿಯರ್ ಆಗ್ತೇನೆ ಹೇಳ್ತಾ ಇದ್ದೆ, ನಾನೊಬ್ಬ ಮೋದಿ ಆಗಬೇಕು ಅಂತ ಬಯಸ್ತಾನೆ, ನಾನು ಮೋದಿ ಆಗಬೇಕು. ರಾಜಕಾರಣದಲ್ಲಿ ಪರಿವರ್ತನೆ, ಮಾನಸಿಕವಾಗಿರ್ತಕ್ಕಂಥ ಪರಿವರ್ತನೆ. ಮಾನಸಿಕವಾಗಿ ಹೇಗೆ ಪರಿವರ್ತನೆ ಆಗಿದೆ? ಮಾನಸಿಕವಾಗಿ 2 ಪರಿವರ್ತನೆಗಳನ್ನು ಕಾಣ್ಬೋದು. ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರೆ ಕೊಟ್ಟಾಗ ಈ ದೇಶದ ಜನ ಸ್ಪಂದಿಸ್ತಿದ್ದರಂತೆ. ಇವತ್ತು ಮೊತ್ತ ಮೊದಲ ಬಾರಿಗೆ ನರೇಂದ್ರ ಮೋದಿ ಕರೆ ಕೊಟ್ಟಾಗ ಇಡೀ ದೇಶದ ಜನ ಸ್ಪಂದನೆ ಕೊಟ್ಟಿದ್ದಾರೆ. ಸ್ವಚ್ಛ ಭಾರತಕ್ಕೆ ಇಡೀ ಜಗತ್ತು ದೇಶ ಭಾರತ ಒಂದಾಗಿ ಕೆಲಸ ಮಾಡುವಂಥ ಕೆಲಸ ಕಾರ್ಯಗಳನ್ನು. ಸಾಮಾನ್ಯ ಮಗು ಸಮೇತ ಕಾರಲ್ಲಿ ಹೋದರೆ ಕಸ ಇದ್ರೆ ಹೆಕ್ಕಿ ಹಿಡಿಯುತ್ತೆ ಅಂದರೆ ಮಾನಸಿಕವಾಗಿ ಪರಿವರ್ತನೆ. ಇವತ್ತು ಇಡೀ ದೇಶದಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಹೆಮ್ಮೆ ಇತ್ತು. ಒಂದು ಕಾಲಘಟ್ಟದಲ್ಲಿ ಭಾರತ್ ಮಾತಾ ಕಿ ಜೈ ಯಾರು ಹೇಳಿದ್ರು ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಥವಾ ಸಂಘದ ಕಾರ್ಯಕರ್ತ ಅಂತ ಇತ್ತು. ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ದೇಶಗಳಲ್ಲಿ ಭಾರತ್ ಮಾತಾ ಕಿ ಜೈ ಹೇಳುವಂತ ಮಾತುಗಳು ಬಂದಾವೆ. ಇವತ್ತು ಮಾನಸಿಕ ಪರಿವರ್ತನೆ ಆಗಿದೆ, ರಾಷ್ಟ್ರದ ಜೊತೆ ನಾನಿರಬೇಕು ಅನ್ನೋದಿದೆ. ಇದು 3 ಪರಿವರ್ತನೆಗಳನ್ನು ಆಡಳಿತ ತಂದಿದೆ. ಹಾಗಾಗಿ ಹೇಳಿದೆ, ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಾವು ಏನ್ ಮಾಡಬೇಕು, ಹೇಗಿರಬೇಕು ಅನ್ನುವಂಥದ್ದಕ್ಕೆ ನಮಗೆ ಅಧ್ಯಯನಶೀಲತೆಗಳ ಅವಶ್ಯಕತೆಗಳಿದೆ. ಹಾಗಾಗಿ ಹೇಳಿದೆ, ನಾವು ಎಚ್ಚರಿಕೆಯಿಂದ ಜವಾಬ್ದಾರಿಯನ್ನು ಕಾರ್ಯನಿರ್ವಹಣೆ ಮಾಡಬೇಕಾದ, ನಾನು ನಾನಲ್ಲದೆ ನಾನು ಪಾರ್ಟಿ ಅನ್ನುವಂಥ ಚಿಂತನೆಯಿಂದ, ನಾನು ನಾನೇ ಅಲ್ಲದೆ ನಾನು ಪಾರ್ಟಿಯ ವಿಚಾರಧಾರೆಯ ಒಬ್ಬ ಮಧ್ಯವರ್ತಿ ಅಂತ ತಿಳ್ಕೊಂಡು, ನಾನು ಪಾರ್ಟಿಯ ಮುಖವಾಣಿ ಅಂತ ತಿಳ್ಕೊಂಡು, ನಮ್ಮ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದರಿಂದ, 1 ದಿನಗಳ ಕಾರ್ಯಾಗಾರದ ಮುಖಾಂತರ ಈ ಎಲ್ಲ ನೆನಪುಗಳನ್ನು ಮಾಡ್ತಾ, ನಾವು ಯಾವ ವಿಷಯಗಳನ್ನು ಮಂಡನೆ ಮಾಡಬೇಕು, ಯಾವ ರೀತಿ ಚರ್ಚೆಗಳಲ್ಲಿ ಭಾಗವಹಿಸಬೇಕು, ಯಾವ ರೀತಿ ಪತ್ರಕರ್ತರ ಜೊತೆ ಸ್ನೇಹ ಸಂಬಂಧಗಳಿರಬೇಕು, ಆ ಸ್ನೇಹ ಸಂಬಂಧ ಪಾರ್ಟಿಗೆ ಲಾಭ ಆಗಬೇಕು, ಸ್ನೇಹ ಸಂಬಂಧ ಪಾರ್ಟಿಗೆ ವಿರುದ್ಧ ಆಗಬಾರದು, ಈ ರೀತಿ ಎಲ್ಲ ಚರ್ಚೆಗಳಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಮಂಥನ ಆಡಿದೆ. ಇದರ ಪರಿಣಾಮ, ಇದರ ಲಾಭವನ್ನು ನೀವೆಲ್ಲರೂ ತಗೊಳ್ಬೇಕು ಅಂತ ಹೇಳ್ತಾ, ಇದೊಂದು ಒಳ್ಳೆಯ ಪ್ರಯೋಗ. ಇದು ಕೇವಲ ರಾಜ್ಯ ಮಟ್ಟದಲ್ಲ, ಮುಂದಕ್ಕೆ ಇದು ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಬಹಳ ಸುಂದರವಾಗಿ ಹೇಳ್ತಾರೆ, ನಾವು ಬಾವಿ ಹತ್ರ ಹೋದಾಗ ಕೊಡಪಾನ ತಂದರೆ ಕೊಡಪಾನದಲ್ಲಿ ನೀರು ತಗೊಂಡು ಹೋಗ್ತೀವಿ, ಚೊಂಬು ತಗೊಂಡು ಬಂದರೆ ಚೊಂಬಲ್ ನೀರು ತಗೊಂಡು ಹೋಗ್ತೀವಿ. ನೀವು ಇವತ್ತು ಯಾವುದೊಂದು ತಂದಿದ್ದೀರಿ ಅಂತ ನೀವು ಹೋಗುವಾಗ ನಿಮ್ಮ ಅವಲೋಕನ ಆಗುತ್ತೆ. ಶುಭ ಆಗಲಿ, ಅಭಿನಂದನೆ.